ನಮಸ್ಕಾರ, ನಾನು ನಿಮ್ಮ ಭಾಸ್ಕರ್ ರಾವ್, ಕಮಿಷನರ್ ಆಫ್ ಪೊಲೀಸ್. ಆಲ್ ಮೈ ಡೆಪ್ಟಿ ಕಮಿಷನರ್ಸ್, ವಿಶೇಷವಾಗಿ ಬ್ಯಾಂಗ್ಳೂರ್ ಸಿಟಿ ಒಳಗೆ ನಮ್ಗೆ 21 ಡೆಪ್ಟಿ ಕಮಿಷನರ್ಗಳ ಪೈಕಿ 10 ಜನ ಮಹಿಳಾ ಡೆಪ್ಟಿ ಕಮಿಷನರ್ಸ್ ಇರೋದ್ರಿಂದ ಅವ್ರ ಸೂಕ್ಷ್ಮತೆ ಮತ್ತು ಅವ್ರ ತಾಳ್ಮೆ ಮತ್ತು ಅವ್ರದ್ದು ರೆಸ್ಪಾನ್ಸ್ ಭಾಳ ಆದರೆ ಚೆನ್ನಾಗಿತ್ತು. ಯಾವಾಗ ಏನು ಸಮಸ್ಯೆ ಜಾಸ್ತಿ ಆಗೋಕ್ಕೆ ಶುರುವಾಯ್ತಲ್ಲ, ನಾವು ಸುಮಾರು ಕಡೆ ಚೆಕ್ ಪೋಸ್ಟ್ ಕೂಡ ಹಾಕೋಕ್ಕೆ ಶುರು ಮಾಡಿದ್ವಿ ಲಾಕ್ಡೌನ್ ವೇಳೆಯಲ್ಲಿ. ಬ್ಯಾಂಗ್ಳೂರ್ ಸಿಟಿ ಒಳಗೆ 675 ಚೆಕ್ ಪೋಸ್ಟ್ ಹಾಕಿದ್ವಿ ನಾವು, ಟು ಪ್ರಿವೆಂಟ್ ಪೀಪಲ್ ಫ್ರಮ್ ಮೂವಿಂಗ್. ಊರೂರಲ್ಲಿ ದಾರಿ ತುಂಬ ಬೇಲಿ ಹಾಕಿದ್ವಿ ನಾವು ಎಲ್ಲೆಲ್ಲಿ ಸಾಧ್ಯವಾಗತ್ತೆ, ಸೊ ಟು ಪ್ರಿವೆಂಟ್ ಆ್ಯಂಡ್ ಓನ್ಲಿ ಫಾರ್ ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸಸ್ಗೋಸ್ಕರ. ಸೊ ಅಲ್ಲಲ್ಲೇ ಭಾಳಷ್ಟು ಕಡೆ ಘರ್ಷಣೆ ಇತ್ಯಾದಿಗಳಾಗೋದು, ನನಗೆ ಫೋನ್ ಕಾಲ್ ಮಾಡಿದ್ವಿ. ಸೊ ವಿ ಟುಕ್ ಒನ್ ಮೋರ್ ಸ್ಟೆಪ್. 21,000 ಪೊಲೀಸ್ ಸಿಬ್ಬಂದಿಗೆ ಹೇಳಿಬಿಟ್ವಿ ನಾವು, ನೀನೇ ಪೊಲೀಸ್ ಕಮಿಷನರ್, ಪೊಲೀಸ್ ಕಮಿಷನರ್ ಯಾವ ರೀತಿ ತೀರ್ಮಾನ ತಗೊಳ್ತಾರಲ್ಲ, ಯು ಟೇಕ್ ಅ ಡಿಸಿಷನ್ ಅಟ್ ದಿ ಸ್ಪಾಟ್. ಎಲ್ಲರಿಗೂ ಅವ್ರವ್ರ ಎಮರ್ಜೆನ್ಸಿ, ನಾವು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ನಾವು ನಮ್ಮ ಹಾಸ್ಪಿಟಲ್ಗೆ ಹೋಗ್ಬೇಕು, ಕಾರ್ಡಿಯಾಕ್ ಕೇರ್ಗೆ ಹೋಗ್ಬೇಕು, ಮತ್ತು ಡಯಾಬಿಟೀಸ್ಗೆ ಚೆಕಪ್ಗೆ ಹೋಗಬೇಕಾಗಿರುತ್ತೆ ನಮಗೆ. ಸೊ ವಿ ಲೆಫ್ಟ್ ಇಟ್ ಟು ದಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಸ್ ಬ್ಯಾರಿಕೇಡ್ ಹತ್ತಿರ ಇರೋ, ಅವರೇ ಡಿಸಿಷನ್ ತೊಗೊಳೋದು. ನನ್ನ ಮಾತು ನಂಬಿ ನೀವು, ನಮ್ಮ ಕೆಳ ಹಂತದ ಸಿಬ್ಬಂದಿ ಏನಿದಾರಲ್ಲ, ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ASIs, ಅವರು ರಿಮಾರ್ಕೇಬಲ್ ಕೆಲಸ ಮಾಡಿದ್ದಾರೆ, ರಿಮಾರ್ಕೇಬಲ್ ಕೆಲಸ. ನನ್ನ ನಿರೀಕ್ಷೆಯನ್ನು ಮೀರಿ ಅವರು ಕೆಲಸ ಮಾಡಿದ್ದಾರೆ, ಡೇ ಆ್ಯಂಡ್ ನೈಟ್ ದೇ ಆರ್ ವರ್ಕ್. ಆ ಸಮಯದಲ್ಲಿ ನಾವು ಹೊರಗಡೆ ಊಟ ಎಲ್ಲೂ ಸಿಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಪೊಲೀಸ್ ಸ್ಟೇಷನಲ್ಲೇ ನಾವು ಕಿಚನ್ ಪ್ರಾರಂಭ ಮಾಡಿದ್ವಿ. ಪೊಲೀಸ್ ಸ್ಟೇಷನಲ್ಲಿ ಕಿಚನ್ ಪ್ರಾರಂಭ ಮಾಡಿದ್ರೆ ಎಷ್ಟೋ ಜನ ಪೊಲೀಸ್ ಸಿಬ್ಬಂದಿ ಹೊರತುಪಡಿಸಿ ಯಾರ್ಯಾರೋ ಅಲ್ಲಿ ಹೋಗೋರು ಊಟ ಸಿಗುತ್ತಾ ಅಂತ ಹೇಳಿದ್ರು. ನಮ್ಮ ಪೊಲೀಸ್ನವರು ಅವ್ರಿಗೆ ಬರಮಾಡಿಕೊಂಡು ಅಲ್ಲಿ ಕೂಡ ಅವ್ರಿಗೆ ಬೇಕು. ಇನ್ನೊಂದು ತಮಾಷೆ ಇದೇನೆಂದರೆ, ಸುಮಾರು ಹೋಟೆಲ್ಸ್ ಎಲ್ಲ ಬಂದಾಗೋಯ್ತು, ಹೋಟೆಲ್ ಒಳಗಿರೋ ಕುಕ್ ಅವರು ವಾಲಂಟಿಯರಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಾವು ನಿಮ್ಮಲ್ಲೇ ಅಡುಗೆ ಮಾಡ್ತೀವಿ, ನಮಗೇನಿಲ್ಲ ಊಟ ಮಾಡ್ತೀವಿ ನಿಮ್ಮ ಜೊತೆ, ನಾವು ಅಲ್ಲೇ ಇರ್ತೀವಿ ಅಂತ ಅವರು ಕೂಡ ನಮ್ಮ ಜೊತೆ ಕೆಲಸ ಮಾಡ್ತೀವಿ. ಇನ್ಫ್ಯಾಕ್ಟ್ ಇನ್ನೊಂದು ತಮಾಷೆ ಏನಂದರೆ, ಕೆಲವು 5-star ಹೋಟೆಲ್ ಕುಕ್ಸ್ ಕೂಡ ಅವರು ಕೂಡ ವಾಲಂಟಿಯರ್ ಮಾಡಿದ್ರು. ನಮ್ಮ ವಿಶೇಷವಾಗಿ ನಾರ್ತ್ ಈಸ್ಟಲ್ಲಿ ಭೀಮಾಶಂಕರ್ ಗುಳೆ ಇದ್ದ DCP ಇರೋ ಜಾಗದಲ್ಲಿ, ಸೊ ಕೆಲವು ಪೊಲೀಸ್ ಸ್ಟೇಷನಲ್ಲಿ ನಮಗೆ ಒಳ್ಳೆ ಪಾಸ್ತಾ ಸ್ಪೆಗೆಟಿ ಕೂಡ ಅವರು ಮಾಡ್ತಾಯಿದ್ರು ಅಲ್ಲಿಗೆ. ಸೊ ವಿ ಹ್ಯಾಡ್ ಟು ಕೀಪ್ ದ ಮೊರಾಲ್ ಆಫ್ ದಿ ಫೋರ್ಸ್ ಹೈ. ಪ್ರತಿದಿನ ನಮ್ಮ ಸಿಬ್ಬಂದಿಗೆ ಹೊರಗಡೆನೇ ಇಟ್ಕೊಳ್ತಾ ಇದ್ದೀವಿ ನಾವು, ಮತ್ತು ಸಿಬ್ಬಂದಿಗೆ ನೋಡ್ಕೋಬೇಕಾಗಿರೋದು ಭಾಳ ಮುಖ್ಯ, ಅವರು ಸೋಂಕಿತರಾಗಬಾರ್ದು ಅಂತ. ಸೋಂಕಿತರ ಸಂಖ್ಯೆ ದಿನಕ್ಕೂ ಜಾಸ್ತಿ ಇರ್ತಾ ಇತ್ತು. ಇಟ್ ಇಸ್ ಅ ಹ್ಯೂಜ್ ಟೀಮ್ ವರ್ಕ್ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಚೀಫ್ ಸೆಕ್ರೆಟರಿ ಆ್ಯಂಡ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆ್ಯಂಡ್ ಓವರ್ಆಲ್ ಲೀಡರ್ಶಿಪ್ ಆಫ್ ದಿ ಚೀಫ್ ಮಿನಿಸ್ಟರ್. ಸೋಂಕಿತರ ಸಂಖ್ಯೆ ದಿನಕ್ಕೂ ಜಾಸ್ತಿ ಆಗ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 12 ಗಂಟೆಗೆ ಮತ್ತು ಸಾಯಂಕಾಲ 5 ಗಂಟೆಗೆ ನಮಗೆ ಎಷ್ಟು ಜನ ಸೋಂಕಿತರಾದರು, ಎಷ್ಟು ಸಾವು ಆಯಿತು, ಮತ್ತು ಯಾವ ರೀತಿ ನಾವು ಡೀಲ್ ಮಾಡ್ತಾ ಇದ್ದೀವಿ ಸಮಸ್ಯೆ ಜೊತೆ ಅಂತ. ಸೊ ಆವಾಗ ತನಕ ನಮಗೆ PPE ಕಿಟ್ ಬಗ್ಗೆ ಅರಿವು ಇರಲಿಲ್ಲ. ಸೊ PPE ಕಿಟ್ ನಾವೇನು ಅಂದ್ಕೊಂಡ್ವಿ, ಕೇವಲ ವೈದ್ಯರಿಗೆ ಮಾತ್ರ ಇರುತ್ತೆ, ನಮಗೆಲ್ಲ ಅದೆಲ್ಲ ಇರೋದಿಲ್ಲ. ಸೊ ಪ್ರಥಮ ಹಂತದಲ್ಲಿ ನಾವು ಜನರಿಗೆ ಧೈರ್ಯ ಕೊಡಬೇಕಾಗಿತ್ತು. ಜನರಿಗೆ ಧೈರ್ಯ ಕೊಡೋಕ್ಕಿಂತ ಮುಂಚೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಹಾಗೂ ಅಧಿಕಾರಿಗಳು ಕೂಡ ನಾವು ಧೈರ್ಯ ಕೊಟ್ಟು ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗಿತ್ತು, ಯಾವ ರೀತಿ ಈ ಸಮಸ್ಯೆ ನಾವು ಎದುರಿಸ್ಬೇಕು. ಅದೇ ಸಮಸ್ಯೆಯನ್ನು ನಾವು ಹಾಸ್ಯಾಸ್ಪದವಾಗಿ 1.5 ತಿಂಗಳ ಹಿಂದೆ, ನಮಗೆ ವೈರಾಣುಗೆ ಏನು ಸಂಬಂಧ, ಅದೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ ಅನ್ನುವಾಗ ನಮ್ಮ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಹೇಳೋರು, ಒಂದು ನೋಡ್ರಿ ಒಂದಿನ ಇದು ಹೋಮ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗತ್ತೆ, ಹುಷಾರಾಗಿರಿ ಅಂತ. ಏನೋ ಸಾಹೇಬರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ಮಾಡೋಣ ಅಂತ ಅನಿಸ್ತು. ಬಟ್ ಆದರೆ ಅವ್ರು ಹೇಳಿದ ಮಾತು ನಿಜಾನೇ ಆಗೋಯ್ತು. ಪೊಲೀಸ್ ಇಲಾಖೆ ದೇ ಪ್ಲೇಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಜನರಿಗೆ ಮನೆ ಒಳಗೆ ಇರಿಸ್ಬೇಕಾಗಿತ್ತು, ಒಂದು. ಎರಡನೇದು, ಎಸೆನ್ಷಿಯಲ್ ಸಪ್ಲೈಸ್ ಬೆಂಗಳೂರಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಚಿಕ್ಕಬಳ್ಳಾಪುರ, ಕೋಲಾರ, ಮತ್ತು ತುಮಕೂರು, ಮಂಡ್ಯ, ಮತ್ತು ಕನಕಪುರ ಇತ್ಯಾದಿಗಳ ಕಡೆಯಿಂದ ಎಸೆನ್ಷಿಯಲ್ ಸಪ್ಲೈಸ್ ಬೆಂಗಳೂರು ನಗರಕ್ಕೆ ಬರಬೇಕಾಗಿತ್ತು. APMC ಮಾರ್ಕೆಟ್ಗೂ ಆ್ಯಕ್ಟಿವ್ ಇರಬೇಕಾಗಿತ್ತು. APMC ಮಾರ್ಕೆಟಿಂದ ಅಂಗಡಿಗಳಿಗೆ ಸಪ್ಲೈ ಆಗಬೇಕು. ಅಂಗಡಿಗಳಿಗೆ ಸಪ್ಲೈ ಆದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಜನ ಬಂದು ಆ ಜಿನ್ಸಿ ಅಂಗಡಿಯಿಂದ ಸಾಮಾನು ತೊಗೊಂಡ್ಬೇಕು. ಎಷ್ಟೋ ಥಿಯರಿ, ದಿನ ಕೆಲವರು ಹೇಳಿದ್ರು ಲಿಮಿಟೆಡ್ ಪೀರಿಯಡ್ ಆಗಿ ನಾವು ಜನರಿಗೆ ಬಿಡಬೇಕು, ಸಡಿಲಿಕೆ ಕೊಡಬೇಕು, ಕರ್ಫ್ಯೂ ಅಂತ. ಬಟ್ ಕೆಲವ್ರದ್ದು ಒಪಿನಿಯನ್ ಇತ್ತು, ಇಲ್ಲ ಸಡಿಲಿಕೆ ಕೊಟ್ಟರೆ ಜನ ಮತ್ತೆ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ, ಆವಾಗ ಸೋಷಿಯಲ್ ಡಿಸ್ಟೆನ್ಸ್ ಕಾಂಪ್ರಮೈಸ್. ಸೊ ನಮ್ಮ ಚಾಲೆಂಜಸ್, ಸವಾಲುಗಳು ದಿನಕ್ಕೆ ಬೇರೆ ಬೇರೆ ರೀತಿಯಾಗಿ ಉದ್ಭವ ಆಗ್ತಾ ಇತ್ತು. ಸೊ ಜನರಿಗೆ ಒಳಗಿಡೋದು ಒಂದೇ ಅಲ್ಲ,
ಲಿಮಿಟೆಡ್ ಆಗಿ ವೆಹಿಕಲ್ಸ್ ಬಿಡೋದು ಒಂದೇ ಅಲ್ಲ, ಜನರಿಗೆ ಬಂದು ಪದಾರ್ಥ ತಗೊಳ್ಳೋದು ಒಂದೇ ಅಲ್ಲ, ಬರೋರಿಗೆ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಾಕ್ಸಸ್ ಅಥವಾ ಸರ್ಕಲ್ಸ್ ಮಾಡೋದು, ಮತ್ತು ಅವ್ರಿಗೆ ಮಾಸ್ಕ್ ಇಲ್ಲದೆ ನೀವು ಬರಬೇಡಿ ಅಂತ ಹೇಳಬೇಕಾಗಿರೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡಬೇಕು ಅಂತ ಹೇಳಬೇಕಾಗಿರೋದು, ಮತ್ತು ಎಲ್ಲ ಕಡೆ ಸ್ಯಾನಿಟೈಸರ್ ಇಡಬೇಕಾಗಿರೋದು ಮಾಡಿ. ಸೊ ಇನ್ ಇನಿಷಿಯಲ್ ಡೇಸ್ ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಎಷ್ಟೋ ಕಡೆ ಪೊಲೀಸ್ನವ್ರ ಜೊತೆ ವಾದ ಮಾಡೋರು, ಜಗಳ ಮಾಡೋರು, ದೇಶದ ಬೇರೆ ಬೇರೆ ಕಡೆಯಲ್ಲಿ ಮತ್ತು ರಾಜ್ಯದ ಬೇರೆ ಕಡೆಯಲ್ಲಿ ನಾವು ನೋಡಿದ್ದೇನೆಂದರೆ ಲಾಠಿ ತಗೊಂಡು ಅವ್ರಿಗೆ ಹೊಡೆದು ಬಿಟ್ಟು ಚದುರಿಸ್ತಾ ಇದ್ವಿ. ಬಟ್ ವಿ ಟುಕ್ ಎ ಡಿಸಿಷನ್ ದಟ್ ವಿ ವಿಲ್ ನಾಟ್ ಯೂಸ್ ಲಾಠೀಸ್. ನಾವು ಲಾಠಿಯೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಬಿಟ್ಟು 144 CRPC ಇಂಪ್ಲಿಮೆಂಟ್ ಮಾಡಿದ್ವಿ. ನಮ್ಮ ಪೊಲೀಸ್ ಸಿಬ್ಬಂದಿಗೆ ಭಾಳ ಸುಸ್ತಾಯಿತು ಮಾತಾಡಿ ಕೂಗಾಡಿ ಕನ್ವಿನ್ಸ್ ಮಾಡೋದಲ್ಲಿ. ಲಾಠಿ ಇಟ್ಕೊಂಡ್ರೆ ಇಟ್ ಎಂಪವರ್ಸ್ ದಮ್, ಬಟ್ ಆದರೂ ಸಹ ಲಾಠಿ ಇಟ್ಕೊಂಡ್ರೆ ವಾದ ಮಾಡೋರು ಒಂದು ಲಿಮಿಟ್ ಕ್ರಾಸ್ ಮಾಡಿದ್ರೆ ನಮ್ಮವ್ರು ಲಾಠಿ ಉಪಯೋಗ ಮಾಡಿಬಿಡ್ತಾರೆ. ಬಟ್ ಇಂಥ ಸಮಯದಲ್ಲಿ ಲಾಠಿ ಉಪಯೋಗ ಮಾಡಬಾರ್ದು ಅನ್ನೋದು ಬಗ್ಗೆ ನಮ್ಮ ತೀರ್ಮಾನ ಆಗಿರೋದ್ರಿಂದ ವಿ ನೆವರ್ ಯೂಸ್ ಲಾಠೀಸ್. 3 weeks 3 ವಾರ ನಾವು ಲಾಠಿನೇ ಯೂಸ್ ಮಾಡಿಲ್ಲ. ನಾವು ನಮ್ಮ ಸಿಬ್ಬಂದಿಗೆ ಹೇಳ್ತಾ ಇದ್ದೆ ಪ್ರತಿದಿನ ನೀವು 3 ಲೀಟರ್ ನೀರು ಕುಡಿಲೇಬೇಕು ಅಂತ. ಸೊ ಆ ನೀರಿನ ಸರಬರಾಜು ಮಾಡಬೇಕಿತ್ತು, ಅವ್ರಿಗೆ ಊಟದ ಸರಬರಾಜು ಮಾಡಬೇಕಿತ್ತು. ಮತ್ತು ನಮ್ಮ ಸಿಬ್ಬಂದಿ ಏನು ಮಾಡಿದ್ರು ಆ ಸಮಯದಲ್ಲೇ ಮಾರ್ಚ್ ಏಪ್ರಿಲ್ ಎಕ್ಸಾಮಿನೇಷನ್ಸ್ ಎಲ್ಲ ಇತ್ತಲ್ಲ, ಫ್ಯಾಮಿಲಿಗೆಲ್ಲ ಊರಿಗೆ ಹಳ್ಳಿ ಕಡೆ ಕಳಿಸ್ಬಿಟ್ರು. ಮತ್ತು ವಿ ಎಂಗೇಜ್ಡ್ ನಮ್ಮ ಒಂದು ಕಲ್ಯಾಣ ಮಂಟಪ ಅನ್ನೋ ಒಂದು ಹೋಟೆಲ್ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಅಂತ. ಮತ್ತು ಕೆಲವು ಕಡೆ ನಾವು ವಾಷಿಂಗ್ ಮೆಷಿನ್ಸ್ ಕೂಡ ನಾವು ತೊಗೊಂಡ್ವಿ, ಸೊ ದ್ಯಾಟ್ ಈ ಬಟ್ಟೆ ಪ್ರತಿದಿನ ಏನು ಯೂಸ್ ಮಾಡ್ತಾರಲ್ಲ ಅದು ಬಿಸಿನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ಐರನ್ ಮಾಡಿ ಕೊಡೋಂಥದ್ದು. ಸೊ ಲಾಜಿಸ್ಟಿಕಲಿ ಭಾಳ ನಮಗೆ ಚಾಲೆಂಜಸ್ ಬಂತು. ಮತ್ತು ಪ್ರತಿದಿನ ಒಬ್ಬ ಸಿಬ್ಬಂದಿ 100-150 ಜನರ ಜೊತೆ ಅವನು ಇಂಟ್ರ್ಯಾಕ್ಟ್ ಮಾಡಲೇಬೇಕಾಗಿರುತ್ತೆ. ಅಲ್ಲಿ ಅವರ ಪತ್ರ ಮುಟ್ಟಬೇಕು, ಅವ್ರ ಪದಾರ್ಥಗಳು ಮುಟ್ಟಬೇಕು. ಸೊ ವೈರಾಣು ಬರೋ ಎಲ್ಲ ರೀತಿಯ ಸಾಧ್ಯತೆ ಇದೆ. ಆ್ಯಂಡ್ ಮತ್ತೆ ದಿನ ದಿನಕ್ಕೆ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾಯಿತ್ತು, ಸಾವು ಕೂಡ ಜಾಸ್ತಿ ಆಗ್ತಾಯಿತ್ತು. ಆವಾಗ ನಮ್ಮ ಫ್ರೇಜರ್ ಟೌನ್ ಪೊಲೀಸ್ ಸ್ಟೇಷನಿಂದ ಫಸ್ಟ್ ಕ್ಯಾಶುವಾಲಿಟಿ ಬಂದಿದ್ದು ನಮ್ಮ ಸಿಬ್ಬಂದಿಗೆ ಕೊರೋನಾ ಅಂತಿತ್ತು. ದಟ್ ವಾಸ್ ಎ ಬಿಗ್ ಶಾಕ್ ಫಾರ್ ಅಸ್. ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೀನಿ ಸೇವೆ ಮಾಡುತ್ತಾ ಮಾಡುತ್ತಾ ಯಾವ ರೀತಿ ನಮ್ಮ ಸಿಬ್ಬಂದಿಗಳು ಬ್ಯಾರಿಕೇಡ್ ಹಿಂದೆ ನಿಂತಿರೋರು, ಜನರಿಗೆ ಸಮಾಧಾನ ಹೇಳೋರು, ಮಾರ್ಕೆಟ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಪಾಡೋಕ್ಕೆ ಹೋದವರು, ತಾವೇ ಕೊರೋನಾಗೆ ಬಲಿಯಾಗ್ತಾ ಹೋದರು.